ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಮ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ತಯಾರಿ ಮಾಡ್ತಾಯಿದ್ದೀರಿ ಅದಕ್ಕೆ ಬರುವಂಥ ಸಂಭವೀಯ ಪ್ರಶ್ನೆಗಳು ಅಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಇತಿಹಾಸದಲ್ಲಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥ ಒಂದು ವಿಷಯ ಅಂದರೆ ಪ್ರತಿ ತಿಂಗಳ ಕೆಲವು ಐತಿಹಾಸಿಕ ಘಟನೆಗಳು ನಡೆದವು ಹಿಂದೆ ಬೇರೆ ಬೇರೆ ವರ್ಷದಲ್ಲಿ ಆ ತಿಂಗಳಲ್ಲಿ ನಡೆದಂಥ ಐತಿಹಾಸಿಕ ಘಟನೆಗಳು ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಜನವರಿಯಿಂದ ಡಿಸೆಂಬರ್ವರೆಗೂ ಪ್ರತಿ ತಿಂಗಳ ಹಿಂದೆ ಏನು ಐತಿಹಾಸಿಕ ಘಟನೆಗಳು ನಡೆದವು ಆ ವಿಷಯವನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಇಂದಿನ ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ಹಿಂದೆ ನಮ್ಮ ಇತಿಹಾಸದಲ್ಲಿ ನಡೆದಂಥ ಕೆಲವು ಪ್ರಧಾನ ಘಟನೆಗಳು ಯಾವಾಗಿವೆ ಆ ದಿನ ಏನಾಗಿದೆ ಅದರ ಮಹತ್ವ ಏನಿದೆ ಯಾಕಂದರೆ ಇದನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥ ಸಂಭವ ಇದೆ ಅದಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯ ಮಾತ್ರ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಉಳಿದ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿಲ್ಲ ಅಲ್ಲಿ ಅದಕ್ಕೆ ಆ ಇತಿಹಾಸ ಇಲ್ಲೇ ಬರುವಂಥ ಕೆಲವು ಐತಿಹಾಸಿಕ ಘಟನೆಗಳೇನಾಗಿವೆ ಜನವರಿಯಲ್ಲಿ ಬರುವ ಪ್ರಧಾನ ಐತಿಹಾಸಿಕ ದಿನಗಳು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಡೇಸ್ ಇನ್ ಜನವರಿ ಸೊ ದಿಸ್ ಇಸ್ ದ ಟಾಪಿಕ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೊ ದ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಜನವರಿ ಒಂದು ಹದಿನೆಂಟುನೂರ ಎಪ್ಪತ್ತೇಳು ಜನವರಿ ಒನ್ ಏಯ್ಟೀನ್ ಸೆವೆಂಟಿ ಸೆವೆನ್ ಈ ದಿನ ನಡೆದಂಥ ಒಂದು ಮುಖ್ಯ ಘಟನೆ ಅಂದರೆ ಇಂಗ್ಲೆಂಡದ ಸಾಮ್ರಾಜ್ಞಿಯಾದ ವಿಕ್ಟೋರಿಯಾ ಕೈಝರ್ ಎ ಹಿಂದ್ ಬಿರದನ್ನು ತೆಗೆದುಕೊಂಡ ದಿನ ಇದು ಸೊ ಶಿ ದ ಟೈಟಲ್ ಕ್ವೀನ್ ವಿಕ್ಟೋರಿಯಾ ಟುಕ್ ದ ಟೈಟಲ್ ಆ್ಯಸ್ ಕೈಝರ್ ಎ ಹಿಂದ್ ಭಾರತದ ಸಾಮ್ರಾಜ್ಞಿ ಕೈಝರ್ ಅಂದರೆ ಇದರ ಅರ್ಥ ಏನಾಗ್ತದೆ ಪುರುಷ ಇದ್ದರೆ ಸಾಮ್ರಾಟ ಆಗ್ತದೆ ಮಹಿಳೆ ಇದ್ದರೆ ಸಾಮ್ರಾಜ್ಞಿ ಆಗ್ತದೆ ಅದಕ್ಕೆ ಭಾರತದ ಸಾಮ್ರಾಜ್ಞಿ ಅಂಥೇಳಿ ಬಿರದನ್ನು ತೆಗೆದುಕೊಂಡಿದ್ದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ತಂತು ಅದಕ್ಕೆ ಇಲ್ಲೇ ರಾಜ ಬಿರದಾವಳಿ ಶಾಸನ ಅಂತ ಹೇಳಲಾಗಿದೆ ರಾಯಲ್ ಟೈಟಲ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಸೆವೆನ್ ಈ ಕಾಯ್ದೆ ಮೂಲಕ ವಿಕ್ಟೋರಿಯಾ ರಾಣಿ ಭಾರತದ ಸಾಮ್ರಾಜ್ಯ ಅಂತ ಹೇಳಿ ತೆಗೆದುಕೊಂಡದ್ದು ದಿನ ಅಂದರೆ ಜನವರಿ ಒಂದಾಗಿದೆ ಜನವರಿ ಫಸ್ಟ್ ಶೀ ಟುಕ್ ದ್ಯಾಟ್ ಟೈಟಲ್ ಆ ಸಮಯದಲ್ಲಿ ಇದು ಇಂಗ್ಲೆಂಡದಲ್ಲಿ ನಡೆದಂಥ ಘಟನೆ ಆದರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಆ ವಿಷಯ ನಾನು ತಗೊಂಡಿದ್ದೀನಿ ಭಾರತದಲ್ಲಿ ಆ ಸಮಯದಲ್ಲಿ ಭಾರತದ ಬ್ರಿಟಿಷ್ ವಯಸ್ರು ಆಗಿದ್ದ ಲಾರ್ಡ್ ಲಿಟನ್ ಆಗಿದ್ದನು ಲಾರ್ಡ್ ಲಿಟನ್ ಆಗ ಭಾರತದ ವಯಸ್ರು ಆಗಿದ್ದು ಮತ್ತು ಈ ಬಿರದನ್ನು ತೆಗೆದುಕೊಂಡ ಕಾರಣದಿಂದಾಗಿ ಲಿಟನ್ ನಾವು ನೋಡ್ತೀವಿ ಒಂದು ಬೃಹತ್ ದರ್ಬಾರವನ್ನು ಕೂಡ ಏರ್ಪಡಿಸಿದ್ದು ಆ ಒಂದು ವಿಷಯ ನಮಗೆ ತಿಳಿದಿದೆ ಮತ್ತು ಇದಲ್ಲದೆ ಇದು ದರ್ಬಾರದಲ್ಲಿ ಅವನು ಸಾಕಷ್ಟು ಹಣ ಖರ್ಚು ಮಾಡಿದ ನೀರಿನ ಹಾಗೆ ಹಣ ಅಲ್ಲಿ ಖರ್ಚಾಯಿತು ಅದಕ್ಕೆ ಅಸಮಾಧಾನಗೊಂಡಂಥ ರೈತರು ಆ ಸಮಯದಲ್ಲಿ ದಂಗೆ ಎದ್ದದ್ದು ರೈತ ಚಳವಳಿ ನಡೆದದ್ದು ವಾಸುದೇವ್ ಬಲ್ವಂತ ಫಡ್ಕೆ ಅವರ ನೇತೃತ್ವದಲ್ಲಿ ಬರೋಂಥ ಒಂದು ಚಳವಳಿ ಇದೆ ಲಿಟನ್ನ ಕಾಲದಲ್ಲಿ ನಡೆದದ್ದು ಮಹಾರಾಷ್ಟ್ರ ಪ್ರದೇಶದಲ್ಲಿ ಈ ರೈತ ಚಳವಳಿ ನಡೆದದ್ದು ಇದು ಇತಿಹಾಸದಲ್ಲಿ ಬರುವಂಥ ಘಟನೆ ಆದರೆ ಜನವರಿ ಒಂದು ವಿಕ್ಟೋರಿಯಾ ರಾಣಿ ಕೈಸರಿ ಹಿಂದೆ ಬಿರುದನ್ನು ತೆಗೆದುಕೊಂಡದ್ದು ಮುಂದೆ ಜನವರಿ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಇಂದ ಹಿಂದೆ ತಿರುಗಿದ ದಿವಸವಾಗಿದೆ ಇಟ್ ಈಸ್ ದ ಡೇ ವೆನ್ ಮಹಾತ್ಮ ಗಾಂಧೀಜಿ ರಿಟರ್ನ್ಡ್ ಬ್ಯಾಕ್ ಟು ಇಂಡಿಯಾ ಜನವರಿ ನೈನ್ತ್ ನೈನ್ಟೀನ್ ಫಿಫ್ಟೀನ್ ಹತ್ತೊಂಬತ್ತು ನೂರ ಹದಿನೈದು ಸೊ ಗಾಂಧೀಜಿ ಹಿ ಹ್ಯಾಡ್ ಗಾನ್ ಟು ಸೌತ್ ಆಫ್ರಿಕಾ ಇನ್ ಏಯ್ಟೀನ್ ನೈಂಟಿ ತ್ರೀ ಹದಿನೆಂಟುನೂರ ತೊಂಬತ್ಮೂರರಲ್ಲೇ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದರು ಅಬ್ದುಲ್ಲಾ ಎಂಬ ವ್ಯಕ್ತಿಯ ಒಬ್ಬ ಅವನೊಬ್ಬ ವ್ಯಾಪಾರಸ್ಥನಾಗಿದ್ದಾನೆ ಅವನ ಒಂದು ಮುಕದ್ಮೆಯ ಸಲುವಾಗಿ ಅವರು ಅಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗೋದ ಸಂದರ್ಭದಲ್ಲಿ ಅಲ್ಲಿಯ ಭಾರತೀಯರು ಮತ್ತು ಇನ್ನಿತರ ಬೇರೆ ಬೇರೆ ಏಷ್ಯಾ ಖಂಡದ ಜನರ ಸ್ಥಿತಿಗತಿಗಳನ್ನು ನೋಡಿ ಅವರು ಆ ವರ್ಣಭೇದಿ ನೀತಿ ವಿರುದ್ಧ ಚಳವಳಿಯನ್ನು ನಡೆಸಿದ್ದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಇಂದ ಹತ್ತೊಂಬತ್ತು ನೂರ ಹದಿನೈದರವರೆಗೂ ಅಂದರೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಕಾಲ ನಿಯರ್ಲಿ ಟ್ವೆಂಟಿ ಟೂ ಇಯರ್ಸ್ ಹೀ ಸ್ಟೇಡ್ ಇನ್ ಸೌತ್ ಆಫ್ರಿಕಾ ಆ್ಯಂಡ್ ಹಿ ಹಿಯರ್ ರೇಜಡ್ ದ ವಾಯ್ಸ್ ಅಗೇನ್ಸ್ಟ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇಂಗ್ಲೀಷ್ನಲ್ಲಿ ಇದಕ್ಕೆ ಅಪ್ರಥೈಡ್ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಆ ಚಳವಳಿ ನಡೆಸಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಅವರ ಕರೆ ಮೇರೆಗೆ ಗಾಂಧೀಜಿಯವರು ಭಾರತಕ್ಕೆ ಹಿಂದೆ ತಿರುಗಿದ್ದು ಜನವರಿ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದರಂದು ಅವರು ಬಂದದ್ದು ಇಲ್ಲೇ ಮುಂಬೈ ಬಂದರಕ್ಕೆ ಆ ಸಮಯದಲ್ಲಿ ಮುಂಬೈ ಬಂದರಕ್ಕೆ ದ ಬಾಂಬೆ ಪೋರ್ಟ್ ವಾಸ್ ಕಾಲ್ಡ್ ಆಸ್ ಅಪೋಲೋ ಬಂದರ್ ಆಗ ಅದಕ್ಕೆ ಅಪೋಲೋ ಬಂದರ್ ಅಂತ ಹೇಳಿ ಕರಿತಾ ಇದ್ದರು ಅವರು ಬಂದ ನಂತರ ಆಫ್ಟರ್ ಹೀಸ್ ಅರೈವಲ್ ಅವ್ರು ಬಂದ ನಂತರ ಮೂರು ದಿವಸದ ನಂತರ ಒಂದು ಇಲ್ಲೇ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು ಆ ಸಮಯದಲ್ಲಿ ತೆಗೆದಂಥ ಚಿತ್ರ ಇಲ್ಲಿ ನಾವು ನೋಡ್ತೀವಿ ಈ ಪುರುಷ ಈ ವ್ಯಕ್ತಿ ಏನಿದ್ದಾರೆ ಫಿರೋಷಾ ಮೆಹ್ತಾ ಆಗಿದ್ದಾರೆ ಶಾ ಮೆಹ್ತಾ ಇವರು ಗಾಂಧೀಜಿಯವರಾಗಿದ್ದರು ಹೀಗೆ ಒಂದು ಭೋಜನ ಕೂಟ ಅವರ ಹಿಂದೆ ತಿರುಗಿದ ಸ್ವಾಗತಕ್ಕಾಗಿ ಮೂರು ದಿವಸದ ನಂತರ ಜನವರಿ ಒಂಬತ್ತು ಅವರು ಬಂದದ್ದು ಮೂರು ದಿವಸದ ನಂತರ ಈ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು ಇದು ಆ ಸಮಯದಲ್ಲಿ ತೆಗೆದಂಥ ಚಿತ್ರವಾಗಿದೆ ಅದಕ್ಕೆ ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಹಿಂದೆ ತಿರುಗಿದ ದಿವಸವಾಗಿದೆ ಇದನ್ನು ನಾವು ಪ್ರವಾಸಿಯ ಭಾರತೀಯ ದಿವಸ ಅಂತ ಹೇಳಿ ಕೂಡ ಆಚರಣೆ ಮಾಡ್ತೀವಿ ಅದನ್ನು ಎನ್ ಆರ್ ಐ ಡಿ ದಟ್ ಈಸ್ ಹಿಯರ್ ಜನವರಿ ನೈನ್ತ್ ಇದು ಬರುವಂಥ ಒಂದು ಘಟನೆಯಾಗಿದೆ ಜನವರಿ ಹನ್ನೊಂದು ಜನವರಿ ಹನ್ನೊಂದು ಹತ್ತೊಂಬತ್ತು ನೂರ ಅರವತ್ತಾರು ಹತ್ತೊಂಬತ್ತು ನೂರ ಅರುವತ್ತಾರರಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತ್ಯಾಷ್ಕಂತದಲ್ಲಿ ಅವರ ನಿಧನವಾಗಿತ್ತು ತ್ಯಾಶ್ಕಂಟ್ ಹತ್ತೊಂಬತ್ತು ನೂರ ಅರುವತ್ತಾರು ಜನವರಿ ಹನ್ನೊಂದರಂದು ಅವರ ನಿಧನವಾಗಿತ್ತು ತ್ಯಾಷ್ಕಂತ್ ಇದು ಆ ಸಮಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇದು ಯು ಎಸ್ ಎಸ್ ಭಾಗವಾಗಿತ್ತು ಆದರೆ ಈಗ ತಾಷ್ಕಂಠಿ ಎಲ್ಲಿ ಬರ್ತದೆ ಅಂದರೆ ಯು ಎಸ್ ಎಸ್ ಆರ್ ವಿಭಾಜನಗೊಂಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಯು ಎಸ್ ಎಸ್ ಆರ್ ವಿಭಾಜನೆವಾಗಿ ಹೊಸ ದೇಶಗಳ ಆದವು ಅದರಲ್ಲಿ ಒಂದು ದೇಶ ಬರ್ತದೆ ಉಜ್ಬೇಗಿಸ್ತಾನ್ ಅಂಥೇಳಿ ಉಜ್ಬೇಗಿಸ್ತಾನದಲ್ಲಿ ನಾವು ನೋಡ್ತೀವಿ ತ್ಯಾಷ್ಕಂಠೀಗ ಇಟ್ ಈಸ್ ಇನ್ ಉಜ್ಬೇಗಿಸ್ತಾನ್ ತಾಶ್ಕಂಟ್ ಬಟ್ ಅರ್ಲಿಯರ್ ಇಟ್ ವಾಸ್ ಎ ಪಾರ್ಟ್ ಆಫ್ ಯು ಎಸ್ ಎಸ್ ಆರ್ ಯು ಎಸ್ ಎಸ್ ಆರ್ ದ ಭಾಗವಾಗಿತ್ತು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಅಲ್ಲಿ ಅವರ ಹೃದಯ ಆಘಾತದಿಂದ ಅವರ ಮರಣ ಸಂಭವಿಸಿದ್ದು ಆದರೆ ಇದರ ಬಗ್ಗೆ ವಿವಾದ ಕೂಡ ಇದೆ ಅವರ ಹತ್ಯೆ ಕೂಡ ಒಂದು ಒಳಸಂಚಾಗಿತ್ತು ಅಂಥೇಳಿ ಅವರ ಹತ್ಯೆ ಮಾಡಲಾಗಿತ್ತಂಥೇಳಿ ಹೇಳಲಾಗಿದೆ ಆದರೆ ಅವರ ಮರಣ ಹೊಂದಿದಂಥ ದಿನ ಜನವರಿ ಹನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಇದನ್ನು ಪುಣ್ಯತಿಥಿಯಾಗಿ ನಾವು ಆಚರಣೆ ಮಾಡ್ತೀವಿ ಅದನ್ನು ಜನವರಿ ಹನ್ನೊಂದನ್ನು ಇದು ಇತಿಹಾಸದಲ್ಲಿ ನಡೆದಂಥ ಒಂದು ಘಟನೆ ಆಗಿದೆ ಹಾಗೆ ಜನವರಿ ಹನ್ನೆರಡು ಎಲ್ಲರಿಗೂ ಗೊತ್ತಿದ್ದಂಥ ಈ ಒಂದು ವಿಷಯವಾಗಿದೆ ಸ್ವಾಮಿ ವಿವೇಕಾನಂದರ ಜನ್ಮದಿನವಾಗಿದೆ ಹದಿನೆಂಟುನೂರ ಅರವತ್ತ್ಮೂರು ಸ್ವಾಮಿ ವಿವೇಕಾನಂದರು ಇಲ್ಲೇ ಕಲ್ಕತ್ತಾದಲ್ಲಿ ಜನಿಸಿದ್ದು ಹಿ ವಾಸ್ ಬಾರ್ನ್ ಎಟ್ ಕಲ್ಕತ್ತಾ ಏಯ್ಟೀನ್ ಸಿಕ್ಸ್ಟಿ ತ್ರೀ ಸ್ವಾಮಿ ವಿವೇಕಾನಂದ್ ಜನವರಿ ಟ್ವೆಲ್ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದಲ್ಲಿ ನಾವು ನೋಡ್ತೀವಿ ಭಾರತದಲ್ಲಿ ನಡೆದಂಥ ಸಾಮಾಜಿಕ ಧಾರ್ಮಿಕ ಚಳವಳಿಯಲ್ಲಿ ಪ್ರಮುಖ ನಾಯಕರು ಕೂಡ ಆಗಿದ್ದರು ಮತ್ತು ಯುವಜನರಿಗೆ ಒಂದು ಪ್ರೇರಣೆಯಾಗಿದ್ದರು ಇವರನ್ನು ಸಾಮಾನ್ಯವಾಗಿ ವೀರ ಸನ್ಯಾಸಿ ಮತ್ತು ಇಲ್ಲೇ ಸಂಚರಿಸುವ ಸನ್ಯಾಸಿ ಹೇಳಿ ಕೂಡ ಕರೀತಾರೆ ಇವರನ್ನು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿ ಅವರು ಯುವ ಪೀಳಿಗೆಗೆ ಒಂದು ಪ್ರೇರಣೆ ಕೊಟ್ಟದ್ದು ಯುವ ಪೀಳಿಗೆಯನ್ನು ಆ ರಾಷ್ಟ್ರೀಯ ಹೋರಾಟದಲ್ಲಿ ಮುಂದೆ ಬರಬೇಕು ಅವರ ನೇತೃತ್ವವನ್ನು ವಹಿಸಿಕೊಳ್ಳಬೇಕು ಅವರು ಈ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕಂತ ಹೇಳಿ ಪ್ರೇರಣೆ ನೀಡಿದಂಥ ವ್ಯಕ್ತಿಯಾಗಿದ್ದಾರೆ ಇಲ್ಲೇ ವಿವೇಕಾನಂದರು ಅದಕ್ಕೆ ಅವರ ಜನ್ಮದಿನ ಏನಿದೆ ಜನವರಿ ಹನ್ನೆರಡು ಇದನ್ನು ನಾವು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತೀವಿ ವಿ ಇಟ್ ಆ್ಯಸ್ ದ ನ್ಯಾಷನಲ್ ಯೂತ್ ಡೇ ಜನವರಿ ಟ್ವೆಲ್ ಇದು ಇತಿಹಾಸದಲ್ಲಿ ನಾವು ನೋಡ್ತೀವಿ ಬರುವಂಥ ಪ್ರಮುಖ ಸಮಾಜ ಸುಧಾರಕರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಅವರ ಜನ್ಮದಿನವಾಗಿದೆ ಜನವರಿ ಹನ್ನೆರಡು ಇದು ಜನವರಿ ತಿಂಗಳಲ್ಲಿ ಬರುವಂಥ ಇನ್ನೊಂದು ಮುಖ್ಯ ಐತಿಹಾಸಿಕ ಘಟನೆ ಆಗಿದೆ ಜನವರಿ ಹದಿನೈದು ಜನವರಿ ಫಿಫ್ಟೀನ್ತ್ ಇದು ಕೂಡ ಬಹಳ ಮುಖ್ಯವಾಗಿದೆ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ವಿಷಯ ತಗೋತಾ ಇದ್ದೀನಿ ಇಲ್ಲೇ ರಿಲೇಟೆಡ್ ಟು ಅವರ್ ಹಿಸ್ಟ್ರಿ ಇಟ್ ಇಸ್ ಸೊ ಜನವರಿ ಫಿಫ್ಟೀನ್ತ್ ಕಲ್ಕತ್ತಾದಲ್ಲಿ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆ ಸ್ಥಾಪನೆ ಆದ ದಿನ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆ ಇದರ ಸ್ಥಾಪಕರು ಸರ್ ವಿಲಿಯಂ ಜೋನ್ಸ್ ಅವರಾಗಿದ್ದರು ಮತ್ತು ಆ ಸಮಯದಲ್ಲಿ ಇಲ್ಲೇ ಭಾರತದ ಅಲ್ಲೇ ಬಂಗಾಲದ ಗವರ್ನರ್ ಜನರಲ್ ಆಗಿದ್ದವರು ಭಾರತದಲ್ಲಿ ಗವ ಬಂಗಾಲದ ಗವರ್ನರ್ ಜನರಲ್ ಆಗಿದ್ದವರು ವಾರನ್ ಹೇಸ್ಟಿಂಗ್ಸ್ ನೂರ ಎಂಬತ್ತ ನಾಲ್ಕು ಸೆವೆಂಟೀನ್ ಏಯ್ಟಿ ಫೋರ್ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆ ಸ್ಥಾಪನೆಯಾಗಿದ್ದು ಕಲ್ಕತ್ತಾದಲ್ಲಿ ಅದು ದಿನ ಏನಿದೆ ಅಂದರೆ ಇಲ್ಲೇ ಜನವರಿ ಹದಿನೈದು ಇದು ಈ ಸಂಸ್ಥೆಯ ಸ್ಥಾಪನಾ ದಿನವಾಗಿ ಆಚರಿಸಲಾಗ್ತದೆ ಜನವರಿ ಹದಿನೈದು ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸಂಸ್ಥೆ ಈ ಸಂಸ್ಥೆ ನಮ್ಮ ಇತಿಹಾಸಕ್ಕೆ ಭಾಳ ಮಹತ್ವದಂಥ ಕೊಡುಗೆ ನೀಡಿದೆ ಯಾಕಂದರೆ ಹದಿನೇಳುನೂರ ಎಂಬತ್ನಾಲ್ಕು ಈ ಸಂಸ್ಥೆ ಸ್ಥಾಪನೆ ಆದ ನಂತರ ಭಾರತದ ಇತಿಹಾಸ ಅಧ್ಯಯನ ಪ್ರಾರಂಭವಾಯಿತು ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟೆಡ್ ವಿತ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಆರ್ಗನೈಜೇಷನ್ ಹದಿನೇಳುನೂರ ಎಂಬತ್ತ ನಾಲ್ಕರಲ್ಲಿ ಇದು ಸ್ಥಾಪನೆಯಾಗಿದ್ದು ಬಂಗಾಲದ ಗವರ್ನರ್ ಜನರಲ್ ಆ ಸಮಯದಲ್ಲಿ ವಾರನ್ ಹೆಸ್ಟಿಂಗ್ಸನ್ ಆಗಿದ್ದರು ಸರ್ ವಿಲಿಯಂ ಜೋನ್ಸ್ ಭಾರತದ ಇತಿಹಾಸವನ್ನು ಶಾಸನಗಳ ಮುಖಾಂತರ ಅಧ್ಯಯನ ಪ್ರಾರಂಭ ಮಾಡಿದರು ಅದಕ್ಕೆ ಸರ್ ವಿಲಿಯಂ ಜೋನ್ಸ್ನ ಭಾರತದ ಶಾಸನಶಾಸ್ತ್ರದ ಪಿತಾಮಹ ಅಂತೇಳಿ ಕೂಡ ಕರಿತೀವಿ ನಾವು

ಅದಕ್ಕೆ ಇತಿಹಾಸದಲ್ಲಿ ಇಂಥವು ಪ್ರಶ್ನೆಗಳನ್ನು ಕೇಳಿರ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ಯು ವಿಲ್ ಗೆಟ್ ದಿ ಕ್ವಶನ್ಸ್ ಲೈಕ್ ದಿಸ್ ಹಿಯರ್ ವೆನ್ ವಾಸ್ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಎಸ್ಟ್ಯಾಬ್ಲಿಷ್ಡ್ ಯಾವಾಗ ಸ್ಥಾಪನೆ ಆಯಿತು ಎಲ್ಲಿ ಸ್ಥಾಪನೆ ಆಯಿತು ಆಗ ಬಂಗಾಲದ ಗವರ್ನರ್ ಜನರಲ್ ಯಾರಾಗಿದ್ದರು ಅದರ ಸ್ಥಾಪಕ ಯಾರಾಗಿದ್ದರು ಶಾಸನಶಾಸ್ತ್ರದ ಪಿತಾಮಹ ಯಾರಾಗಿದ್ದರು ಹೀಗೆ ಪ್ರಶ್ನೆಗಳನ್ನು ಬರ್ಬೋದು ನಿಮಗೆ ಯು ಕ್ಯಾನ್ ಗೆಟ್ ಸಚ್ ಆನ್ಸರ್ಸ್ ಸೊ ಟ್ರೈ ಟು ಹಿ ರಿಮೆಂಬರ್ ದಿಸ್ ಜನವರಿ ಹದಿನೈದು ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಫೌಂಡರ್ಸ್ ಡೇ ಆಫ್ ಬೆಂಗಾಲ್ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಇಟ್ ಈಸ್ ದ ಫೌಂಡೇಶನ್ ಡೇ ಮುಂದೆ ಜನವರಿ ಇಪ್ಪತ್ತ್ಮೂರು ಜನವರಿ ಟ್ವೆಂಟಿ ಥರ್ಡ್ ಹದಿನೈದುನೂರ ಅರವತ್ತೈದು ಕ್ರಿಸ್ತಶಕ ತಾಳಿಕೋಟೆ ಕದನ ನಡೆದದ್ದು ದ ತಾಳಿಕೋಟೆ ಬ್ಯಾಟಲ್ ಟುಕ್ ಪ್ಲೇಸ್ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಹದಿನೈದುನೂರ ಅರವತ್ತೈದರಲ್ಲಿ ನಡೆದದ್ದು ಜನವರಿ ಇಪ್ಪತ್ತ್ಮೂರರಂದು ನಡೆಯುತ್ತದ್ದು ಇಟ್ ವಾಸ್ ಆನ್ ಜನವರಿ ಟ್ವೆಂಟಿ ಥರ್ಡ್ ದ ತಾಳಿಕೋಟೆ ಬ್ಯಾಟಲ್ ಟುಕ್ ಪ್ಲೇಸ್ ತಾಳಿಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ಬಿಜಾಪುರ ಡಿಸ್ಟ್ರಿಕ್ಟ್ ತಾಳಿಕೋಟೆ ಕದನ ಹದಿನೈದುನೂರ ಅರವತ್ತೈದರನ್ನು ನಡೆಯಿತು ಇದು ವಿಜಯನಗರ ಮತ್ತು ಆ ಸಮಯದಲ್ಲಿ ದಕ್ಷಿಣದಲ್ಲಿದ್ದಂಥ ಮುಸ್ಲಿಂ ಶಾಹಿ ಮಂಥನಗಳ ನಡುವೆ ನಡೆದಂಥ ಕದನವಾಗಿದೆ ಮತ್ತು ಇದರಲ್ಲಿ ನಾವು ನೋಡ್ತೀವಿ ವಿಜಯನಗರ ಸೋಲನ್ನು ಕಂಡದ್ದು ವಿಜಯನಗರ ಸಾಮ್ರಾಜ್ಯ ಪತನವಾಗಿದ್ದು ಅದಕ್ಕೆ ತಾಳಿಕೋಟಿ ಕದನವನ್ನು ವಿಜಯನಗರದ ವಾಟರ್ ಲೂ ಅಂತ ಹೇಳಿ ಕರೆದಿದ್ದಾರೆ ವಿಜಯನಗರ ಯರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ವಿತ್ ದಿಸ್ ಬ್ಯಾಟಲ್ ಇಟ್ ವಾಸ್ ಡಿಫೀಟೆಡ್ ಎಟ್ ದ ಹ್ಯಾಂಡ್ಸ್ ಆಫ್ ದಿ ಶಾಹಿ ಮುಸ್ಲಿಮ್ ಸುಲ್ತಾನ್ಸ್ ಆಫ್ ದ ಸೌತ್ ಆ್ಯಂಡ್ ವಿ ಫೈಂಡ್ ಯಾರ್ ದಿಸ್ ಬ್ಯಾಟಲ್ ತಾಳಿಕೋಟ ಬ್ಯಾಟಲ್ ಇಸ್ ಕಾಲ್ಡ್ ಆಸ್ ದಿ ವಾಟರ್ ಲೂ ಆಫ್ ವಿಜಯನಗರ ವಿಜಯನಗರದ ವಾಟರ್ ಲೂ ಅಂತ ಹೇಳಿ ಕರೆದಿದ್ದಾರೆ ಆ ವಾಟರ್ ಲೂ ಪದ ಯಾಕೆ ಬಳಸಲಾಯ್ತಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಾಗೆ ವಾಟರ್ ಲೂ ಕದನ ಹದಿನೆಂಟುನೂರ ಹದಿನೈದರಲ್ಲಿ ನಡೆದದ್ದು ಅದು ಯುರೋಪದಲ್ಲಿ ನಡೆಯಿತು ವಾಟರ್ ಇದು ಒಂದು ಸ್ಥಳದ ಹೆಸರು ಇದು ಬರೋದೀಗ ಬೆಲ್ಜಿಯಂನಲ್ಲಿ ಬ್ರೂಸಲ್ಸ್ದಿಂದ ಒಂದು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಬರುವಂಥ ಸ್ಥಳವಾಗಿದೆ ಅದು ವಾಟರ್ ಲೂ ಅಂಥೇಳಿ ಅಲ್ಲಿ ನೆಪೋಲಿಯನನ್ನು ಕೊನೆ ಯುದ್ಧ ನಡೆದದ್ದು ದ ಬ್ಯಾಟ್ಲ್ ಹಿಯರ್ ದ ಬ್ಯಾಟಲ್ ಆಫ್ ವಾಟರ್ ಲೂ ವಾಸ್ ದ ಲಾಸ್ಟ್ ಬ್ಯಾಟಲ್ ಆಫ್ ನೆಪೋಲಿಯನ್ ಬೆಲ್ಜಿಯಂ ದೇಶದಲ್ಲಿ ಬರ್ತದೆ ಈಗ ವಾಟರ್ ಲೂ ಅಲ್ಲಿ ಕೊನೆ ಯುದ್ಧ ನಡೆದದ್ದದು ನೆಪೋಲಿಯನೇ ಮಹಾ ಸಾಮ್ರಾಜ್ಯ ಅದರೊಂದಿಗೆ ಪತನವಾಯಿತು ನೆಪೋಲಿಯನ್ ಅದರಲ್ಲಿ ಸೋಲನ್ನು ಕಂಡದ್ದು ಮೇನ್ಲಿ ಇಟ್ ವಾಸ್ ಇಂಗ್ಲೆಂಡ್ ವಿಚ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫೀಟ್ ಆಫ್ ದ ಫ್ರೆಂಚ್ ಎಂಪರರ್ ನೆಪೋಲಿಯನ್ ಫ್ರಾನ್ಸದ ಆಗಿದ್ದಂಥ ನೆಪೋಲಿಯನನ್ನು ಈ ಯುದ್ಧದಲ್ಲಿ ಸೋಲಿಸಿದ್ದು ವಾಟರ್ಲೂ ಕದನದಲ್ಲಿ ಮುಂದೆ ಅವನನ್ನು ಸೆರೆ ಹಿಡಿದು ಸೈಂಟ್ ಹೆಲೆನಾ ದ್ವೀಪಕ್ಕೆ ಗಡಿಪಾರು ಮಾಡ್ತಾರೆ ಅಲ್ಲಿ ಸೈಂಟ್ ಹೆಲೆನಾದಲ್ಲಿ ಅವನ ಮರಣ ಸಂಭವಿಸಿತು ಹದಿನೆಂಟುನೂರ ಇಪ್ಪತ್ತೊಂದು ಇದು ಅಲ್ಲಿ ಬರುವಂಥ ನೆಪೋಲಿಯನ್ನ ಈ ಒಂದು ಚರಿತ್ರೆ ಅಥವಾ ಆ ವಾಟರ್ಲೂ ಕದನ ಆದ ನಂತರ ಏನಾಯಿತು ಆದರೆ ಇಂದ ಆ ಮಹಾ ನೆಪೋಲಿಯನ್ನ ಸಾಮ್ರಾಜ್ಯ ಪತನ ಹೊಂದಿತ್ತು ಹಾಗೆ ತಾಳಿಕೋಟಿ ಕದನದ ಮೂಲಕ ತಾಳಿಕೋಟೆ ಕದನದ ಮೂಲಕ ಆ ಮಹಾ ವಿಜಯನಗರ ಸಾಮ್ರಾಜ್ಯದ ಪತನವಾಯಿತು ಅದಕ್ಕೆ ಅದನ್ನು ವಿಜಯನಗರದ ವಾಟರ್ ಲೂ ಅಂತ ಹೇಳಿ ಕರೆಯಲಾಗಿದೆ ಇಟ್ ಇಸ್ ಕಾಲ್ಡ್ ಆಸ್ ದ ವಾಟರ್ ಲೂ ಆಫ್ ವಿಜಯನಗರ ಇಲ್ಲಾದರೆ ಸಾಮಾನ್ಯವಾಗಿ ಇನ್ನೊಂದು ಹೆಸರನ್ನು ಕೂಡ ಬಳಸ್ತಾರೆ ಇದನ್ನು ರಕ್ಕಸ ತಂಗಡಿ ಕದನ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರಕ್ಕಸ ತಂಗಡಿ ಬ್ಯಾಟಲ್ ದಿಸ್ ಇಸ್ ಮೇನ್ಲಿ ತಾಳಿಕೋಟ ಬ್ಯಾಟಲ್ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಜನವರಿ ಟ್ವೆಂಟಿ ಥರ್ಡ್ ಟು ಪ್ಲೇಸ್ ಜನವರಿ ಇಪ್ಪತ್ತ್ಮೂರು ನೂರ ಅರವತ್ತೈದರಂದು ನಡೆದಂಥ ಘಟನೆ ತಾಳಿಕೋಟೆ ಒಂದು ಐತಿಹಾಸಿಕ ಗ ಯುದ್ಧವಾಗಿದೆ ಇಟ್ ಇಸ್ ಅ ಹಿಸ್ಟಾರಿಕಲ್ ಬ್ಯಾಟಲ್ ಆಫ್ ಏರ್ ಇಂಡಿಯಾ ವಿಚ್ ಕಂಪ್ಲೀಟ್ಲಿ ಚೇಂಜ್ಡ್ ದ ಸೌತ್ ಇಂಡಿಯನ್ ಹಿಸ್ಟ್ರಿ ಇದರ ಮುಂದೆ ಈ ಯುದ್ಧ ಆದ ನಂತರ ವಿಜ್ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸಿದಂಥ ಯುದ್ಧವಾಗಿದೆ ತಾಳಿಕೋಟೆ ಕದನ ಅದಕ್ಕೆ ಇದನ್ನು ಒಂದು ಐತಿಹಾಸಿಕ ಕದನ ಅಂತ ಹೇಳ್ತೀವಿ ದ್ಯಾಟ್ ಟುಕ್ ಪ್ಲೇಸ್ ಆನ್ ಜನವರಿ ಟ್ವೆಂಟಿ ಥರ್ಡ್ ಹಾಗೆ ಜನವರಿ ಇಪ್ಪತ್ತ್ಮೂರರಂದೇ ಇನ್ನೊಂದು ಬಹಳ ಮುಖ್ಯವಾದಂಥ ದಿನ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾಗಿದೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಕಟಕ್ಕದಲ್ಲಿ ಜನವರಿ ಇಪ್ಪತ್ತ್ಮೂರರಂದು ಸುಭಾಷ್ ಚಂದ್ರ ಬೋಸ್ ಅವರು ಜನಿಸಿತು ಸುಭಾಷ್ ಚಂದ್ರ ಬೋಸ್ ವಾಸ್ ಬಾರ್ನ್ ಇನ್ ಕಟಕ್ ಏಯ್ಟೀನ್ ನೈಂಟಿ ಸೆವೆನ್ ಕಟಕದಲ್ಲಿ ಜನಿಸಿದ್ದು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಜನವರಿ ಇಪ್ಪತ್ತ್ಮೂರರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರನ್ನು ನಮ್ಮ ಇತಿಹಾಸದಲ್ಲಿ ಸಾಮಾನ್ಯವಾಗಿ ನೇತಾಜಿ ಅಂಥೇಳಿ ನಾವು ಗುರುತಿಸಿಕೊಂಡಿದ್ದೀವಿ ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಆರ್ ವಿ ಹ್ಯಾವ್ ರೆಕಗ್ನೈಸ್ಡ್ ಸುಭಾಷ್ ಚಂದ್ರ ಬೋಸ್ ಆ್ಯಸ್ ಅ ದ ಲೀಡರ್ ಅದಕ್ಕೆ ನೇತಾಜಿ ಅಂಥೇಳಿ ಅವರನ್ನು ಕರೆಯಲಾಗಿದೆ ಆದರೆ ನಾವಿಲ್ಲಿ ನೋಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರು ಸಾಕಷ್ಟು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಇಲ್ಲೇ ಹೋರಾಟವನ್ನು ನಡೆಸಿದ್ದು ಮುಂದೆ ಐ ಎನ್ ಎ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಹಿ ಹ್ಯಾಡ್ ಮೇನ್ಲಿ ದ ಲೀಡರ್ಶಿಪ್ ಆಫ್ ದ ಐ ಎನ್ ಎ ವಿಚ್ ವಾಸ್ ನೇಮ್ಡ್ ಆಸ್ ಆಜಾದ್ ಹಿಂದ್ ಫೌಜ್ ಅದಕ್ಕೆ ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ನಾಮಕರಣವಾಗಿದ್ದು ಇದು ಸುಭಾಷ್ ಚಂದ್ರ ಬೋಸ್ ಅವರು ಯಾವ ರೀತಿಯಾಗಿ ಹೋರಾಟ ಮಾಡಿದರೂ ಅದು ನಮ್ಮ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆಯಲಾಗಿದೆ ಇಟ್ ಹ್ಯಾಸ್ ಬಿನ್ ರಿಟನ್ ಇನ್ ದ ಗೋಲ್ಡನ್ ವರ್ಡ್ಸ್ ವಾಟ್ ಸುಭಾಷ್ ಚಂದ್ರ ಬೋಸ್ ಪ್ಲೇಡ್ ದ ರೋಲ್ ದೆ ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಇಲ್ಲಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಏನಂದು ಕರೆದಿದ್ದಾರೆ ಸೊ ಇದನ್ನು ಪ್ರಶ್ನೆಯಾಗಿ ಕೇಳಬಹುದು ನಿಮಗೆ ವಾಟ್ ಗಾಂಧೀಜಿ ಹ್ಯಾಸ್ ಕಾಲ್ಡ್ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿ ಗಾಂಧೀಜಿಯನ್ನು ರಾಷ್ಟ್ರಪಿತ ಅಂತ ಹೇಳಿ ಕರೆದಿದ್ದಾರೆ ಇದು ಗೊತ್ತಿದೆ ನಿಮಗೆ ಸುಭಾಷ್ ಚಂದ್ರ ಬೋಸ್ ಹ್ಯಾಸ್ ಕಾಲ್ಡ್ ಗಾಂಧೀಜಿ ಆ್ಯಸ್ ಅ ಫಾದರ್ ಆಫ್ ಅವರ್ ನೇಷನ್ ಹಾಗೆ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಏನು ಕರೆದಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಈಸ್ ಕಾಲ್ಡ್ ಬೈ ಗಾಂಧೀಜಿ ಆ್ಯಸ್ ದ ಪ್ರಿನ್ಸ್ ಆಫ್ ದ ಪೆಟ್ರಿಯಾಟ್ಸ್ ದೇಶಭಕ್ತರಲ್ಲಿ ಅವರು ರಾಜಕುಮಾರನಾಗಿದ್ದಾರೆ ಅಂತ ದೇಶಭಕ್ತರ ಜನ್ಮವಾಗಿದ್ದು ಜನವರಿ ಇಪ್ಪತ್ತ್ಮೂರು ಹದಿನೆಂಟುನೂರ ಹತ್ತೊಂಬತ್ತೇಳರಂದು ಇದು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾಗಿದೆ ಇದು ಬರುವಂಥ ಒಂದು ಐತಿಹಾಸಿಕ ಘಟನೆಯಾಗಿದೆ ಮುಂದೆ ನಾವು ನೋಡ್ತೀವಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಪ್ರಥಮ ಪೂರ್ಣ ಸ್ವರಾಜ್ಯ ದಿವಸವನ್ನು ಆಚರಿಸಲಾಯಿತು ದಿಸ್ ವಾಸ್ ದ ಫಸ್ಟ್ ಪೂರ್ಣ ಸ್ವರಾಜ್ಯ ಡೇ ಇದಕ್ಕೆ ಹಿನ್ನೆಲೆ ನಿಮಗೆ ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಲಾಹೋರದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡದ್ದು ಜವಾಹರ್ಲಾಲ್ ನೆಹರು ಅವರಾಗಿದ್ದರು ಅವರು ತಮ್ಮ ಇಲೆ ಭಾಷಣದಲ್ಲಿ ಕಾಂಗ್ರೆಸ್ಸದ ಗುರಿ ಇನ್ನು ಮೇಲೆ ಪೂರ್ಣ ಸ್ವರಾಜ್ಯವಾಗಿದೆ ಅಂಥೇಳಿ ಘೋಷಣೆ ಮಾಡಿದ್ದು ಅದಲ್ಲದೆ ಜನವರಿ ಇಪ್ಪತ್ತ ಆರನ್ನು ಹತ್ತೊಂಬತ್ತು ನೂರ ಮೂವತ್ತು ಇದನ್ನು ಪ್ರಥಮ ಪೂರ್ಣ ಸ್ವರಾಜ್ಯ ದಿವಸ ಆಗಿ ಆಚರಿಸಬೇಕಂಥೇಳಿ ಕೂಡ ಕರೆ ಕೊಟ್ಟದ್ದು ಅದಕ್ಕೆ ನಮ್ಮ ಪ್ರಥಮ ಪೂರ್ಣ ಸ್ವರಾಜ್ಯ ದಿವಸ ಅಂದು ಆಚರಿಸಲಾಗಿದೆ ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತ್ಮೂರರಿಂದಲೇ ಜನವರಿ ಇಪ್ಪತ್ತಾರರಿಂದಲೇ ಆ ಇಲ್ಲೇ ನಾವು ನೋಡ್ತೀವಿ ಸ್ವರಾಜ್ಯ ದಿವಸ ಅಥವಾ ಪೂರ್ಣ ಸ್ವರಾಜ್ಯ ದಿವಸವನ್ನು ಆಚರಿಸ್ತೀವಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಫ್ರಮ್ ಜನವರಿ ಟ್ವೆಂಟಿ ಸಿಕ್ಸ್ತ್ ವಿ ಸೆಲೆಬ್ರೇಟ್ ನಮಗೆ ಸ್ವಾತಂತ್ರ್ಯ ಬರುವವರೆಗೂ ಕೂಡ ಅದೇ ದಿವಸವನ್ನು ಆಚರಣೆ ಮಾಡ್ತಾಯಿದ್ವಿ ಹೀಗಾಗಿ ಮುಂದೆ ನಾವು ನೋಡ್ತೀವಿ ಜನವರಿ ಇಪ್ಪತ್ತಾರು

ಸ್ವತಂತ್ರವಾಯಿತು ಭಾರತ ಅದು ಜನವರಿ ಇಪ್ಪತ್ತಾರು ಮುಂದೆ ಆ ವಿಷಯ ತಗೋತೀನಿ ಆದರೆ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಂದು ನೈನ್ಟೀನ್ ಥರ್ಟಿ ಜನವರಿ ಟ್ವೆಂಟಿ ಸಿಕ್ಸ್ ಫಸ್ಟ್ ಪೂರ್ಣ ಸ್ವರಾಜ್ಯ ಡೇ ವಾಸ್ ಯರ್ ಸೆಲೆಬ್ರೇಟೆಡ್ ಆ ಸಮಯದಲ್ಲಿ ಎಲ್ಲರೂ ಅದು ಒಂದು ಪ್ರತಿಜ್ಞೆಯನ್ನು ಕೂಡ ಬೋಧಿಸಲಾಯಿತು ಆ ಪ್ರತಿಜ್ಞೆ ಸ್ವೀಕಾರ ಮಾಡುವಂಥ ಒಂದು ಸನ್ನಿವೇಶ ಇದು ಇಟ್ ಈಸ್ ದ ಓತ್ ಟೇಕಿಂಗ್ ಸೆರ್ಮನಿ ದ್ಯಾಟ್ ವಿ ವಿಲ್ ಫೈಟ್ ಫಾರ್ ಅವರ್ ಪೂರ್ಣ ಸ್ವರಾಜ್ಯ ನಾವು ಇನ್ನು ಮುಂದೆ ಪೂರ್ಣ ಸ್ವರಾಜ್ಯಕ್ಕಾಗಿ ಹೋರಾಟ ಇದ್ದೀವಿ ಅಂತ ಹೇಳಿ ಇಲ್ಲಿ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಕೈಗೊಂಡಿತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಇದು ನಿಮಗೆ ಗೊತ್ತಿದ್ದಂಥ ದಿನ ಇಲ್ಲೇ ಭಾರತ ಗಣತಂತ್ರವಾದಂಥ ದಿವಸ ದಿಟ್ ವಾಸ್ ದ ರಿಪಬ್ಲಿಕ್ ಡೇ ಕಂಪ್ಲೀಟ್ಲಿ ವಿ ಬಿಕೇಮ್ ಇಂಡಿಪೆಂಡೆಂಟ್ ಫ್ರಾಮ್ ದ ಬ್ರಿಟಿಷ್ ರೂಲ್ ಬ್ರಿಟಿಷ್ ಆಳ್ಕೆಯಿಂದ ಪೂರ್ಣ ಮುಕ್ತರಾದ್ವಿ ನಾವು ಗಣತಂತ್ರವಾದ್ವಿ ವಿ ಬಿಕೇಮ್ ರಿಪಬ್ಲಿಕ್ ಹಿಯರ್ ಜನವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಸೊ ದಿಸ್ ಇಸ್ ದ ಪ್ರಥಮ ಯಾರ ಪ್ರಥಮ ಗಣತಂತ್ರ ದಿವಸ್ ಅಂದರೆ ನಾವು ಸ್ವತಂತ್ರ ಆದ ನಂತರ ಇಮಿಡಿಯೇಟ್ಲಿ ವೆನ್ ವಿ ಬಿಕೇಮ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ದಿಸ್ ಇಸ್ ದ ಫಸ್ಟ್ ರಿಪಬ್ಲಿಕ್ ಡೇ ದ್ಯಾಟ್ ವಾಸ್ ಸೆಲೆಬ್ರೇಟೆಡ್ ಆ್ಯಂಡ್ ಬಾಬು ರಾಜೇಂದ್ರ ಪ್ರಸಾದ್ ಟುಕ್ ದ ಓತ್ ಆ್ಯಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ರಿಪಬ್ಲಿಕ್ ಇಂಡಿಯಾ ಗಣತಂತ್ರ ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದವರು ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಅದು ಕೂಡ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದೇ ನಡೆದಂಥ ಘಟನೆ ಮತ್ತು ಇನ್ನೊಂದು ಅದೇ ದಿವಸ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ಕೂಡ ಜಾರಿಗೆಗೊಳಿಸಲಾಯಿತು ನಿಮಗೆ ಗೊತ್ತಿದ್ದಾಗೆ ಸಂವಿಧಾನ ಈಗಾಗಲೇ ಅಲ್ಲೇ ಹಿಂದೆ ಹತ್ತೊಂಬತ್ತು ನೂರ ಸಿದ್ಧವಾಗಿತ್ತು ಇಟ್ ಹ್ಯಾಡ್ ಬಿನ್ ಆಲ್ರೆಡಿ ಪ್ರಿಪೇರ್ಡ್ ನವೆಂಬರ್ನಲ್ಲೇ ಸಿದ್ಧ ಆಗಿತ್ತು ಆದರೆ ಮುಂದೆ ಇದನ್ನು ಜಾರಿಗೆಗೊಳಿಸಿದ ದಿನ ಯಾವುದಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಲ್ಲಿ ಸಂವಿಧಾನವನ್ನು ಜಾರಿಗೆಗೊಳಿಸಲಾಯಿತು ಹೀಗೆ ಹತ್ತೊಂಬತ್ತು ನೂರ ಐವತ್ತರಂದು ಜನವರಿ ಇಪ್ಪತ್ತಾರರಂದು ನಡೆದಂಥ ಇವು ಕೆಲವು ಮುಖ್ಯ ಘಟನೆಗಳು ನಮ್ಮ ಇತಿಹಾಸದಲ್ಲಿ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಇದು ಕೊನೆ ಆಗಿ ಬರುವಂಥ ಘಟನೆ ಜನವರಿ ಮೂವತ್ತು ರಾಷ್ಟ್ರಪಿತ ಆದಂಥ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಇಟ್ ಈಸ್ ದ ಅಸಾಸಿನೇಷನ್ ಆಫ್ ಮಹಾತ್ಮ ಗಾಂಧೀಜಿ ಜನವರಿ ಮೂವತ್ತು ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ರೆ ಇವನು ಗೋಡ್ಸೆ ಆಗಿದ್ದಾನೆ ಗೋಡ್ಸೆನ ಕೈಯಲ್ಲಿ ಆ ಒಂದು ಇಲ್ಲೇ ಪಿಸ್ತಲನ್ನು ನೋಡ್ತಾ ಇದ್ರೆ ಗಾಂಧೀಜಿ ಅವರಿಗೆ ಅವರು ಹೊಡೆದಂಥ ಈ ಒಂದು ಸನ್ನಿವೇಶವಾಗಿದೆ ಇದು ಇಲ್ಲೇ ಗಾಂಧೀಜಿಯವರಿಗೆ ಘೋಡ್ಸೆ ಅವರು ಹೊಡಿತಾ ಇರುವಂಥ ಸನ್ನಿವೇಶ ಗೋಡ್ಸೆ ಈಸ್ ಮೇನ್ಲಿ ಹಿ ಇಸ್ ರೆಡಿ ಟು ಕಿಲ್ ಗಾಂಧೀಜಿ ಹಿಯರ್ ವೆನ್ ಹಿ ಮೆಟ್ ಗಾಂಧೀಜಿ ದೇರ್ ಸೊ ದಿಸ್ ವಾಸ್ ಆನ್ ಜನವರಿ ಥರ್ಟಿ ಜನವರಿ ಮೂವತ್ತರಂದು ಹಾಗಾದರೆ ಎಲ್ಲಿ ನಡೆಯಿತು ಅದು ಹತ್ಯೆ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಬಹಳ ಜನರಿಗೆ ಇದರ ಬಗ್ಗೆ ನಮಗೆ ವಿಷಯ ಗೊತ್ತಿಲ್ಲ ಎಲ್ಲಿ ಹತ್ಯೆ ನಡೆಯಿತು ಅಂದರೆ ಅದು ನಡೆದದ್ದು ಇಲ್ಲೇ ಬಿರ್ಲಾ ಹೌಸ್ ಬಿರ್ಲಾ ಹೌಸ್ನಲ್ಲಿ ದೆಹಲಿಯಲ್ಲಿ ನಡೆದಂಥ ಘಟನೆ ಆಗಿದೆ ಇಟ್ ಈಸ್ ಇನ್ ಬಿರ್ಲಾ ಹೌಸ್ ದಿಸ್ ಅಸಾಸಿನೇಷನ್ ಟುಕ್ ಪ್ಲೇಸ್ ದೆಹಲಿಯಲ್ಲಿ ಇರುವಂಥ ಬಿರ್ಲಾ ಹೌಸ್ನಲ್ಲಿ ಅವರ ಹತ್ಯೆ ಆಗಿದ್ದು ದಿಸ್ ಇಸ್ ದ ಬಿರ್ಲಾ ಹೌಸ್ ನಾವು ದಿಸ್ ಬಿರ್ಲಾ ಹೌಸ್ ಈಸ್ ನೇಮ್ಡ್ ಎಸ್ ಗಾಂಧಿ ಸ್ಮೃತಿ ಈಗ ಬಿರ್ಲಾ ಹೌಸಿಗೆ ಗಾಂಧಿ ಸ್ಮೃತಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಬೃಹತ್ ಗಾಂಧೀಜಿಯವರ ವಸ್ತು ಸಂಗ್ರಹಾಲಯ ನಿರ್ಮಾಣವಾಗಿದೆ ಗಾಂಧೀಜಿಯವರ ಜೀವನದ ಪ್ರತಿಯೊಂದು ಘಟನೆ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಅದಕ್ಕೆ ದೆಹಲಿಗೆ ಒಂದು ವೇಳೆ ನೀವು ಹೋದರೆ ಅಲ್ಲಿ ಈ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಅವಶ್ಯವಾಗಿ ನೀಡಬೇಕಾಗ್ತದೆ ಅದಕ್ಕೆ ಗಾಂಧಿ ಸ್ಮೃತಿ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರೀತಾರೆ ಅದು ಇರೋದು ಬಿರ್ಲಾ ಹೌಸ್ನಲ್ಲಿ ಅದು ಗಾಂಧೀಜಿಯವರ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರ್ತಾರೆ ಅಲ್ಲೆಲ್ಲರ ಈ ಒಂದು ಗಾಂಧೀಜಿ ಅವರಿಗೆ ಇದು ಜನವರಿ ಮೂವತ್ತರಂದು ನಡೆದಂಥ ಘಟನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಗಾಂಧೀಜಿಯವರ ಹತ್ಯೆ ಆದಂಥ ದಿನ ಜನವರಿ ಮೂವತ್ತರಂದು ಅದು ಹತ್ಯೆ ಆಗಿದ್ದು ಇದನ್ನು ಮುಂದೆ ನಾವು ಪ್ರತಿ ವರ್ಷ ಹುತಾತ್ಮರ ದಿನವಾಗಿ ಆಚರಣೆ ಮಾಡ್ತೀವಿ ವಿ ಸೆಲೆಬ್ರೇಟ್ ದಿಸ್ ಎವ್ರಿ ಇಯರ್ ಆ್ಯಸ್ ದ ಮಾರ್ಥರ್ಸ್ ಡೇ ಹೀಗೆ ನಮ್ಮ ಜನವರಿ ತಿಂಗಳಲ್ಲಿ ನಡೆದಂಥ ಕೆಲವು ಪ್ರಧಾನ ಐತಿಹಾಸಿಕ ಘಟನೆಗಳಿವೆ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಇವೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಹೊಸ ವಿಷಯಗಳನ್ನು ಕೂಡ ಹೇಳಿದ್ದೇನೆ ಆ ಘಟನೆಗೆ ಸಂಬಂಧಪಟ್ಟದ್ದು ಹೀಗೆ ಪ್ರತಿ ತಿಂಗಳ ಇಲ್ಲಿ ನಾವು ನೋಡ್ತೀವಿ ಆ ತಿಂಗಳಲ್ಲಿ ಬರುವಂಥ ಐತಿಹಾಸಿಕ ಘಟನೆಗಳು ಏನಾಗಿವೆ ಇವು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ವಿಷಯ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ನೀವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ